ಪೋತ್ನಾಳ್ ಪಟ್ಟಣದ ಸರ್ಕಾರಿ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭ ನಡೆಯಿತು. ಈ ಕಾರ್ಯಕ್ರಮವನ್ನು ಉಪಾಧ್ಯಕ್ಷರಾದ ಮೊಹಮ್ಮದ್ ರಫಿ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕೂಡುವುದು ಸಹಜ, ಅಗಲುವುದು ಕಷ್ಟ. ಆದರೆ ವಿದ್ಯಾರ್ಥಿಗಳು ತಮ್ಮ ತಮ್ಮ ಭವಿಷ್ಯವನ್ನು ತಾವೇ ರೂಪಿಸಿಕೊಳ್ಳಬೇಕು. ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದು ಕಾಲೇಜಿಗೆ ಮತ್ತು ತಂದೆ ತಾಯಿಗಳಿಗೆ ಒಳ್ಳೆಯ ಹೆಸರನ್ನು ತನ್ನಿರಿ. ದೊಡ್ಡ ಹುದ್ದೆಯನ್ನು ಪಡೆದು ನಮ್ಮ ನಾಡಿಗೆ ಕೀರ್ತಿ ತರಬೇಕು ಎಂದು ಶ್ರೀಮತಿ ಸಿಎಂ ಪಲ್ಲೇದ್ ಪ್ರಾಚಾರ್ಯರು ಪೋತ್ನಾಳ್ ವಿದ್ಯಾರ್ಥಿಗಳಿಗೆ ತಿಳಿಸಿದರು. ಇದೇ ವೇಳೆ ರಾಜಪ್ಪ ಬಸವರಾಜ್ ಬೀರಪ್ಪ, ಶ್ರೀಮತಿ ನಿರ್ಮಲಾ ಗಮ್ ಬಸವರಾಜ್ ಬೀರಪ್ಪ, ಶಿಕ್ಷಣ ಪ್ರೇಮಿ ಕೆಎಸ್ ಕುಮಾರಸ್ವಾಮಿ, ಎಚ್ ಸರ್ಫಿದ್ದೀನ್, ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು, ಉಪನ್ಯಾಸಕರು, ಪ್ರಾಚಾರ್ಯರು, ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗ ಸೇರಿದಂತೆ ಊರಿನ ಅನೇಕ ಮುಖಂಡರು ಭಾಗವಹಿಸಿದ್ದರು. ಮಾಂತೇಶ್ ಜೊತೆ ಕ್ಯಾಮರಾಮನ್ ಮಲ್ಲು, ಎನ್ಕೆಎಸ್ ಟಿವಿ 4 ಮಾನ್ವಿ. ಶುಭಾಶಯಗಳು. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷರೇ ಹಾಗೂ ನನ್ನ ಉಪನ್ಯಾಸಕ ಮಿತ್ರರೇ ಹಾಗೂ ನನ್ನ ಮುಂದಿನ ಕಣ್ಮಣಿಗಳೇ, ಇಂದು ನಿಮಗೆ ಬೀಳ್ಕೊಡುಗೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ನೆರವೇರಿಸಿಕೊಟ್ಟಂತಹ ಪ್ರಥಮ ಪಿಯುಸಿ ವಿದ್ಯಾರ್ಥಿನಿಯರಿಗೆ ಮೊದಲನೇದಾಗಿ ನಾನು ತುಂಬ ಹೃದಯ ಧನ್ಯವಾದ ಹೇಳ್ತಾ ಇದ್ದೀನಿ. ಮತ್ತೆ ಇಲ್ಲಿ ಹೇಳ್ಬೇಕಂತಂದ್ರೆ, ಕೂಡೋದು ಸಹಜ, ಅಗಲೋದು ಅನಿವಾರ್ಯ. ಹುಟ್ಟು ಸಹಜ, ಸಾವು ಅನಿವಾರ್ಯ. ನಂತರದ ದಿನಗಳಲ್ಲಿ ಎದುರಿಸುತ್ತಿರುವಂತಹ ವಾರ್ಷಿಕ ಪರೀಕ್ಷೆಯಲ್ಲಿ ಒಂದು ಉನ್ನತ ಸ್ಕೋರ್ ಅನ್ನು ತೆಗೆದುಕೊಂಡು ಅಂಕಗಳನ್ನು ಪಡೆದು ನಮ್ಮ ಕಾಲೇಜಿನ ಕೀರ್ತಿಯ ಪತಾಕೆಯನ್ನು ಎತ್ತಿ ಹಿಡಿಯುವರ ಆಗ್ತೀರಂತ ಭಾವಿಸಿ ತಮ್ಮೆಲ್ಲರಿಗೂ ಮುಂದೆ ವಿದಾಯ ಹೇಳ್ತಾ ಇದ್ದೇನೆ. ನನಗೂ ಸಹ ನೋವಾಗ್ತಾ ಇದೆ, ಯಾಕಂದ್ರೆ ತುಂಬಾನೇ ಇಲ್ಲಿ ಗುರು ಶಿಷ್ಯರ ಸಂಬಂಧ